ಹಿಜಾಬ್ ವಿಚಾರವಾಗಿ ಚರ್ಚೆ ನಡೆಯುವಂತ ಸಂದರ್ಭದಲ್ಲಿ ಶಾಲೆಯಲ್ಲಿ ಹಿಜಾಬ್ ಹಾಕೊಂಡ್ ಬರ್ಬೇಕಾ ಇಲ್ವಾ ಅನ್ನುವಂತ ಚರ್ಚೆ ಸಂದರ್ಭದಲ್ಲಿ ಅವ್ರು ಮಾಡಿರುವಂತ ಹಾಕ್ಬಿಟ್ಟು ಬಿಪಿ ಹಾಕೊಂಡ್ ಬರುವಂತದ್ದು, ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬರೋದು, ಬೇರೆ ಬೇರೆ ಎಲ್ಲವನ್ನ ಸಹಿತ ಮಹಿಳೆಯರ ಹಕ್ಕು ಅಂತ ಹೇಳಿದ್ದಾರೆ. ಇದಕ್ಕೂ ಅದಕ್ಕೂ ಏನ್ ರಿಲೇಟೆಡ್ ಅಂತ ಗೊತ್ತಾಗಿದೆ. ಪ್ರಿಯಾಂಕಾ ಗಾಂಧಿ ಅವರು ಒಬ್ಬ ಮಹಿಳೆ, ಮಹಿಳೆಯಾಗಿ ಕಾಂಗ್ರೆಸ್ನ ಮುಖಂಡರು. ನಾನು ಒಂದು ಮಾತನ್ನ ಪ್ರಿಯಾಂಕಾ ಗಾಂಧಿ ಅವರಿಗೆ ಮಾಧ್ಯಮ ಸ್ನೇಹಿತರು ಕೇಳಕ್ಕೆ ಇಚ್ಛಪಡ್ತೀನಿ. ಒಂದು, ಮಹಿಳೆಯರ ಮೂಲಭೂತ ಹಕ್ಕನ್ನು ನಾವು ಪ್ರಶ್ನೆ ಮಾಡಿಲ್ಲ. ಕಾಲೇಜಿಗೆ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಕಡ್ಡಾಯವಾಗಿ ಧರಿಸ್ಬೇಕಂತೇಳಿ ಈ ಗೊಂದಲಗಳು, ಒಂದು ಕೇರಳ ಹೈಕೋರ್ಟು, ಬಾಂಬೆ ಹೈಕೋರ್ಟ್ ಸ್ವತಃ ಹೇಳಿದೆ ಸಮವಸ್ತ್ರ ಕಡ್ಡಾಯ ಅಂತೇಳಿ. ಇದ್ರ ಮಧ್ಯೆ ಸರ್ಕಾರನೂ ಸಮವಸ್ತ್ರ ಕಡ್ಡಾಯ ಮಾಡಬೇಕಂತೇಳಿ. ಈ ಬಾಲಕಿಯಲ್ಲಿ, ವಿದ್ಯಾರ್ಥಿನಿಯಲ್ಲಿ ಬಿಕಿನಿ ಅಂತ ಶಬ್ದ ಬಳಸಿ ಅತ್ಯಂತ ಕೀಳುಮಟ್ಟದ ಹೇಳಿಕೆ ಅಂತ ನಾನು ಹೇಳಿಕೆ ಇಚ್ಛಿಸ್ತೀನಿ. ಯಾಕಂದ್ರೆ ಈ ಕಾಲೇಜಿನಲ್ಲಿ ಓದುವಾಗ ಮಕ್ಕಳು ಈ ಸಮವಸ್ತ್ರ ಅಥವಾ ಮೈತ್ರಿ ಬಟ್ಟೆ ಹಾಕಿದ್ರು ಎಲ್ಲ ಒಂದು ಕಡೆ. ಇವತ್ತು ಅತ್ಯಾಚಾರಗಳು ಜಾಸ್ತಿ ಆಗ್ತದೆ ಅಂದರೆ ಮಹಿಳೆಯರು ಬರ್ತಕ್ಕಂಥ ಕೆಲವು ಉಡುಪುಗಳ ಮೇಲೆ ಪುರುಷರು ಮುದ್ರೆ ಕೊಡ್ತಾರೆ. ಇದು ಒಳ್ಳೆಯದಲ್ಲ. ಯಾಕಂದ್ರೆ ಮಹಿಳೆಯರು ನಮ್ಮ ದೇಶದಲ್ಲಿ ಒಂದು ಗೌರವ ಇದೆ. ನಾವು ತಾಯಿ ಸ್ಥಾನದಲ್ಲಿ ನೋಡ್ತೀವಿ ಮಹಿಳೆಯರು. ಹಾಗಾಗಿ ಬಿಕಿನಿ ಅನ್ನೋ ಶಬ್ದ ಅತ್ಯಂತ ಕೀಳುಮಟ್ಟದ ಒಂದು ಶಬ್ದವನ್ನು ಬಳಸಿದರೆ ಪ್ರಿಯಾಂಕಾ ಗಾಂಧಿಯವರು ಹೇಳಿಕೆಯನ್ನು ವಾಪಸ್ ಪಡೆಯಬೇಕು. ಮತ್ತು ವಿದ್ಯಾರ್ಥಿನಿಯರಿಗಿರ್ಬೋದು, ಮಹಿಳೆಯರಿಗಿರ್ಬೋದು ಕ್ಷಮೆಯನ್ನು ಕೇಳಬೇಕು. ಇವತ್ತು ದೇಶದ ಒಂದು ಧರ್ಮ, ಸಂಸ್ಕೃತಿ, ಪರಂಪರೆ ಬಹುಶಃ ಅವ್ರಿಗೆ ಅರ್ಥ ಆಗಿಲ್ಲ ಸರ್.